ದ್ವಾರಪಾಲಕರು ಜಯ ವಿಜಯರಿದ್ರಲ್ಲ, ಋಷಿಗಳು ಬರ್ತಾರೆ ವಿಷ್ಣುವನ್ನು ನೋಡಲಿಕ್ಕೆ. ಸನಂದದಾದಿ ಸನತ್ ಕುಮಾರರಿಗೆ ಒಂದು ವಾರ ಉಂಟು, ಯಾವಾಗ ಬೇಕಾದ್ರೂ ವೈಕುಂಠಕ್ಕೆ ಹೋಗಿ ಬರಬಹುದು. ವಿಷ್ಣು ಅವ್ರಿಗೆ ಶಾಪ ಕೊಡ್ತಾನೆ, 3 ಜನ್ಮ ಶತ್ರುಗಳಾಗುತ್ತೀರಾ, 7 ಜನ್ಮ ಮಿತ್ರರಾಗುತ್ತೀರಾ. ತ್ರಿಪುರ ಬರ್ಮುಡ ಟ್ರಯಾಂಗಲ್ 3 ಬಿಂದು ಸೇರಿ ಆಗುತ್ತೆ. ಗರುಡನಿಗೂ ಅಲ್ಲಿಗೆ ಎಂಟ್ರಿ ಇಲ್ಲ, ಹನುಮಂತನಿಗೆ ಎಂಟ್ರಿ ಇದೆ, ಲಕ್ಷ್ಮಿಗೆ ಎಂಟ್ರಿ ಇದೆ. ಅಂದ್ರೆ ಅವ್ರ ಕೆಲಸ ಅವ್ರು ಮಾಡಿದ್ರು, ದ್ವಾರಪಾಲಕರ ಸೆಕ್ಯೂರಿಟಿ ಪರ್ಪಸ್ ವಿಷ್ಣುವಿನ ಆರಾಧನೆ ಮಾಡ್ತಾರೆ, ಗೌರವದಿಂದನೂ ಮಾಡಬಹುದು ದೇವತೆಗಳಿಗೆ ಬಿಟ್ಟು. ಗುರುಜಿ, ಪುರಾಣದ ಕತೆ ಬಗ್ಗೆ ಒಂದು ಡೌಟು, ದ್ವಾರಪಾಲಕರು ಜಯ ವಿಜಯರಿದ್ರಲ್ಲ, ಋಷಿಗಳು ಬರ್ತಾರೆ ವಿಷ್ಣುವನ್ನು ನೋಡಲಿಕ್ಕೆ, ಅವರು ಬಿಡೋದಿಲ್ಲ, ಹಾಗಾಗಿ ವಿಷ್ಣು ಅವ್ರಿಗೆ ಶಾಪ ಕೊಡ್ತಾನೆ, 3 ಜನ್ಮ ಶತ್ರುಗಳಾಗುತ್ತೀರಾ, 7 ಜನ್ಮ ಮಿತ್ರರಾಗುತ್ತೀರಾ ಅಂತ. ಅವರು ಏನು ತಪ್ಪು ಮಾಡಿದ್ರು ಅಂದರೆ, ಅವ್ರ ಕೆಲಸ ಅವ್ರು ಮಾಡಿದ್ರು ದ್ವಾರಪಾಲಕರಾಗಿ. ಒಬ್ಬ ವಾಚ್ಮ್ಯಾನ್ ಆದ ನಿಮ್ಮನೆಗೊಬ್ಬ ವಾಚ್ಮ್ಯಾನ್ ಇರ್ತಾನೆ, ನಿಮ್ಮನೆ ಎಂಟ್ರಿಗೆ ಅವ ವಾಚ್ಮ್ಯಾನ್, ನಿಮ್ಮ ಮನೇಲಿರೋ ನಿನ್ನ ಅಪ್ಪ ಅಮ್ಮನಿಗೆ ನಿಂಗೆ ವಾಚ್ಮ್ಯಾನ್ ಅವ. 6 ಗಂಟೆ ಆಯಿತು, ನೀನು ಒಳಗೆ ಹೋಗ್ಬೇಡ, ಏನು ಮಾಡ್ತಿ? ಹಾಂ, ಏನು ಮಾಡ್ತಿ? ನಮ್ಮನೆ ಅಂತ ಹೇಳ್ತೀನಿ. ಹಾಂ, ಆಮೇಲೆ ಇನ್ನೂ ಬಿಡಲಿಲ್ಲ ಅಂತ, ಏನು ಮಾಡ್ತಿ? ಕೆಲಸದಿಂದ ತೆಗೆದಾಕ್ತೀನಿ. ಎಂತ ಮಾಡ್ತಿ? ಕೆಲಸದಿಂದ ತೆಗೆದಾಕ. ಅದನ್ನೇ ನಾರಾಯಣನೂ ಮಾಡಿ. ಅಂದರೆ ಅವರು ಋಷಿಗಳಲ್ವಾ, ಋಷಿಗಳು ಆಗಿದ್ದೀರಿಂದ. ನಾರದನಿಗೆ ಬ್ರಹ್ಮ ಸನತ್ ಕುಮಾರರಿಗೆ, ಸನಂದದಾದಿ ಸನತ್ ಕುಮಾರರಿಗೆ ಒಂದು ವಾರ ಉಂಟು, ಯಾವಾಗ ಬೇಕಾದ್ರೂ ವೈಕುಂಠಕ್ಕೆ ಹೋಗಿ ಬರಬಹುದು. ವಿಷ್ಣುವಿನ 7ನೇ ಬಾಗಿಲು, ಇಂದ್ರಾದಿ ದೇವತೆಗಳಿಗೆ ಎಂಟ್ರಿ ಇಲ್ಲ, ಶೇಷನಿಗೆ, ಹನುಮಂತನಿಗೆ, ಗರುಡನಿಗೂ ಅಲ್ಲಿಗೆ ಎಂಟ್ರಿ ಇಲ್ಲ, ಹನುಮಂತನಿಗೆ ಎಂಟ್ರಿ ಇದೆ, ಲಕ್ಷ್ಮಿಗೆ ಎಂಟ್ರಿ ಇದೆ, ಆದಿಶೇಷನಿಗೆ ಎಂಟ್ರಿ ಇದೆ. ಬಿಟ್ಟರೆ ಅಲ್ಲಿಗೆ ಎಂಟ್ರಿ ಇರೋದು ಅವನ ಪರಂಧಾಮದ ಮೂಲಸ್ಥಾನಕ್ಕೆ ಎಂಟ್ರಿ ಇರೋದು ಯಾರಿಗೆ ಅಂದರೆ ಋಷಿಗಳಿಗೆ, ಜ್ಞಾನಿಗಳಿಗೆ, ತನ್ನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದವರಿಗೆ. ದೇವತೆಗಳೇನು ಸರ್ವಸ್ವ ಸಮರ್ಪಣೆ ಮಾಡಿಲ್ಲ, ದೇ ಆರ್ ವರ್ಕಿಂಗ್ ಫಾರ್ ಐಡೆಂಟಿಟಿ, ಸೆಕ್ಯೂರಿಟಿ ಪರ್ಪಸ್ ವಿಷ್ಣುವಿನ ಆರಾಧನೆ ಮಾಡ್ತಾರೆ, ಗೌರವದಿಂದನೂ ಮಾಡಬಹುದು ದೇವತೆಗಳಿಗೆ ಬಿಟ್ಟು. ಸನಕ ಸನಂದನಾದಿಗಳು ಜ್ಞಾನ ಪರಮಾತ್ಮನೇ ನಿಜವಾದ ವಸ್ತು ಅಂಥೇಳಿ ಇಡೀ ಹುಟ್ಟಿಂದ ಜೀವನವನ್ನು ಅದಕ್ಕೆ ಇಟ್ಟವು. ಅವರಿಗೆ ಮಹಾವಿಷ್ಣು ಕೊಟ್ಟ ಒಂದು ವೀಟೋ ಪವರ್ ಇತ್ತು, ಏನು, ನೀವು ಯಾವ ಕಾಲದಲ್ಲೂ ನಾನು ನಿದ್ರೆಯಲ್ಲಿದ್ದರೂ ನನ್ನ ಹತ್ರ ಬರ್ಬೋದು. ಯಾಕೆ ಅವರ ತಪಸ್ಸಿಗೂ ಸೇವೆಗೆ ಆ ಭಗವಂತ ಕೊಟ್ಟ ಫಲ ಅದು. ಇವಿಕದ ಅರ್ಥ ಆಗಲಿ, ಅಧಿಕಾರದಿಂದ ಬಂದ ಅಹಂಕಾರ ವಿಷ್ಣುವಿನ ಬಾಗಿಲು ಕಾಯೋರು. ಅಹಂಕಾರ ವಿಷ್ಣು ಲೋಕದಲ್ಲಿ ಅಲೋಡಲ್ಲ, 3 ಸಲಿ ಆ ಲೋಕದಲ್ಲಿ ನಿಯಮ, 3 ಸಲಿ ಕ್ಷಮಿಸ್ತಾನೆ, 3ನೇ ಸಲಿ ಕ್ಷಮಿಸೋದಿಲ್ಲ. ಹೀನ ಜನ್ಮಗಳಿಗೆ ಬರಬೇಕು, ಕರ್ಮಭೂಮಿ ಜೈಲು ದೇವತೆಗಳಿಗೆ, ಅಂದರೆ ನಮ್ಮ ಪ್ರಪಂಚ ನನ್ನ ಕರ್ಮಭೂಮಿ, ಮರ್ತ್ಯಭೂಮಿ. ದೇವತೆಗಳಿಗೂ ಪಟ ಕಲೀಲಿಕ್ಕಿರೋ ಅಂಡಮಾನ್ ಜೈಲು, ನಾವಿರೋ ಲೋಕ. ಇದಕ್ಕೆ ದೇವತಾ ಲೋಕದಲ್ಲಿ ಹೆಸರೇನು ಅಂಡಮಾನ್ ಅಂತ. ಇಲ್ಲಿ ಬಂದು ಕಲೀರಿ ಮಕ್ಕಳ ಪಾಠ ಅಂತ. ಹಾಗೆ ಶುರು ಅವನು ಇವರಿಗೆ ತಡೆಯಲ್ಲ, ಹಿಂದೆ ಮಹಾಲಕ್ಷ್ಮಿಗೆ 2 ಸಲಿ ತಡೆದಿರ್ತಾನೆ. ಯಾರು ಆ ವೈಕುಂಠದಲ್ಲಿ ವಿಷ್ಣುವಿನ ಬಿಟ್ಟರೆ ನೆಕ್ಸ್ಟ್ ಅಧಿಕಾರಿ ಯಾರು, ಅವಳನ್ನೇ ತಡೆದಿರ್ತಾರೆ. ತಾಯಿ ಅವಳು, ಮಕ್ಕಳಲ್ಲ ಅಂತ ಕ್ಷಮಿಸಿ ಸುಮ್ಮನೆ ಆಗ್ತಾರೆ, ಚರ್ಚೆ ಮಾಡುವುದಿಲ್ಲ. ಆದರೆ ಋಷಿ ಮುನಿಗಳು, ಜ್ಞಾನಿಗಳು ಮೋಹ ಮಮಕಾರ ಇರುವುದಿಲ್ಲ, ಫಾಲ್ಟಿಗೆ ಫಾಲ್ಟಿಗೆ ಅಲ್ಲೇ ಆನ್ಸರ್ ಸಿಕ್ತದೆ, ಅವ್ರು ಅವಾಗ ವರ ಕೊಡ್ತಾರೆ. ಇಲ್ಲಿದ್ದು ಪರಮೇಶ್ವರನ ಪೂರ್ಣ ಸತ್ವಗಳು ಇರೋ ಲೋಕದಲ್ಲಿ, ಅವನ ಭಾಗಲದಲ್ಲಿದ್ದು ಸತ್ವಗುಣವೇ ಇಲ್ಲ ನಿಮಗೆ, ಋಷಿಗಳ ಮೇಲೆ ಆಧಾರ ಇಲ್ಲ, ಯಾರ ಹತ್ರ ಹೇಗೆ ಮಾತಾಡಬೇಕು ಮೆಚ್ಯೂರಿಟಿ ಇಲ್ಲ, ನಿಮಗೆ ಈ ಲೋಕ ಇನ್ನು ಶ್ರೇಯಸ್ಸಲ್ಲ, ಈ ಲೋಕಕ್ಕೆ ನೀವು ಅವಮಾನ. ಯಾವ ಕ್ರೋಧಾದಿಗಳು ಅಸುರಿ ಗುಣ ಹೊಂದಿದ್ದೀರಿ, ಹಾಗಾಗಿ ಹೀನ ಜನ್ಮದಲ್ಲಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ವಿಷ್ಣುಗೆ ಮ್ಯಾಟ್ರ್ ಗೊತ್ತಾಗ್ತದೆ ಹೀಗಾಗಿದೆ ಅಲ್ಲಿ, ಅವ ಬರ್ತಾನೆ ಬಾಗಿಲಿಗೆ. ಋಷಿಗಳು ಕೊಟ್ಟ ಶಾಪ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ತ್ರಿಮೂರ್ತಿಗಳಿಗೂ ನೋ ಆಪ್ಷನ್, ಕಮ್ಮಿ ಜಾಸ್ತಿ ಮಾಡ್ಬೋದಷ್ಟೆ. ಆಗ ಭಗವಂತ ಆಪ್ಷನ್ ಕೊಡ್ತಾನೆ, ಇವರು ಕೊಟ್ಟ 6 ಜನ್ಮ ರಾಕ್ಷಸರಾಗಿ ಹುಟ್ಟುತ್ತಿರೋ ಟೈಮ್ ಆಫ್ ಪೀರಿಯಡ್ ಅಲ್ಲ, ದೇವ ಒಳ್ಳೆಯವ ನನ್ನ ಭಕ್ತರಾಗಿ 6 ಜನ್ಮ ಹುಟ್ಟುತ್ತಿರೋ ಕೆಳಗೆ, 3 ಜನ್ಮ ಅಸುರರಾಗಿ ಹುಟ್ಟಿ ಬೇಗ ಬರ್ಬೋದು ಮೇಲೆ, ಆಪ್ಷನ್ ಈಸ್ ಇವರ್ಸ್ ಅಂತ ಥಿಂಕ್ ಮಾಡ್ತಾರೆ. ಯಾಕೆ ಅವರು ಎಂಥದೇ ಆದರೂ ಭಗವಂತನ ಮೇಲೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ ಅವ್ರಿಗೆ. ನಿನ್ನನ್ನು ಬಿಟ್ಟು ದೂರ ಇರೋಕ್ಕಿಂತ ನಾವು ಅಸುರರಾಗಿ ಹುಟ್ಟೆ ನಿನ್ನ ಹತ್ರ ಯುದ್ಧ ಮಾಡಿ ಬೇಗ ಬರ್ತೀವಿ ಅಂತ ಅಷ್ಟೇ ನಡೆದಿತ್ತು.
ನಮ್ಮ ಲೋಕದಲ್ಲಿ ಲೋಕಬಿಂದು ಅಂತಿದ್ದು, ತ್ರಿಪುರಾಸುರನ್ನು ಕೊಂದ ಜಾಗ ತ್ರಿಪುರ ಅಂತ. ಬರ್ಮುಡ ಟ್ರಯಾಂಗಲ್ ಮೂರು ಬಿಂದು ಸೇರಿ ಆಗೋದು. ತ್ರಿಪುರಾಸುರನಿಗೆ ಒಂದು ವಿಮಾನ ಇತ್ತು, ಮೂರೂ ಪುರಗಳಿಗೆ ಹೋಗೋ ವಿಮಾನ. ನಮ್ಮ ವಿಮಾನ ಎಲ್ಲಿ ತನಕ ಹೋಗ್ಬೋದು? ಡೆಲ್ಲಿಯಿಂದ ಅಮೇರಿಕ, ಅಮೇರಿಕನ್ ಡೆಲ್ಲಿ, ಚಂದ್ರಲೋಕಕ್ಕೆ ಅದು ಹೋಗೋದಿಲ್ಲ, ಅದಕ್ಕೆ ರಾಕೆಟ್ ಬೇಕು. ತ್ರಿಪುರನ ಹತ್ರ ಇದ್ದ ವಿಮಾನ ಏನು ಅಂದರೆ, ಮೂರು ಲೋಕಕ್ಕೆ ಯಾವ ಕಾಲದಲ್ಲಿ ಬೇಕಾದರೂ ಮೂರು ವಿಮಾನ ಇತ್ತವನಿ. ಅವನು ತುಂಬ ತಪಸ್ವಿ ಇದ್ದ, ಮೂರು ಶರೀರ ಧಾರಣೆ ಮಾಡ್ತಿದ್ದ. ಹಾಗಾಗಿ ರಾಕ್ಷಸ ಮಹಾಮಾಯಾವಿ ದೇವತೆಗಳಿಗೆ ಕೊಲ್ಲೋದು ಕಷ್ಟ ಆಗಿತ್ತು. ಅದಕ್ಕೆ ತ್ರಿಪುರಾಂತಕ ಅಂತ ಶಿವ ಬಂದು ಅವನನ್ನು ಸಂಹಾರ ಮಾಡೋದು. ಸಹಾಯಕ ನಿಂತುಕೊಳ್ಳೋದು ಯಾರೋ, ಅವನ ಅರ್ಧಾಂಗಿ. ಅದಕ್ಕೆ ಅವಳಿಗೆ ತ್ರಿಪುರಾಂತಕಿ ಅಂತ, ನಮ್ಮೂರಲ್ಲಿ ಒಂಬ್ಲಾಪುರ ಅಂತಿದೆ, ಅಲ್ಲಿದ್ದಾಳೆ ಅವಳು. ತ್ರಿಪುರಾಸುರನನ್ನು ಕೊಂದಿದ್ದಕ್ಕೆ ಆ ದೇವಿಗೆ ತ್ರಿಪುರಾಂತಕಿ ಅಂತ ಹೆಸರು. ಉದ್ಭವ ಮೂರ್ತಿ ಅವಳು. ನಮ್ಮ ಗೌರಿಗೆ ಅದ್ದ ಹತ್ತಿರ ಒಂದು 15 ಕಿಲೋಮೀಟರ್ ಆಚೆ, ಮೊನ್ನೆ ಬ್ರಹ್ಮಕಲಶ ಆಯ್ತಲ್ಲಿ. ತ್ರಿಪುರನನ್ನು ಅಂತ ಮಾಡಿದವಳು, ಅದಕ್ಕೆ ತ್ರಿಪುರಾಂತಕಿ. ತ್ರಿಪುರನನ್ನು ಅಂತ ಮಾಡಿದ್ದಕ್ಕೆ ಶಿವಪಾರ್ವತಿ ಸೇರಿ ಆ ತ್ರಿಪುರ ಸಂಹಾರ ಮಾಡಿ ಅವನನ್ನು ಒಂದು ಕಡೆ ಹಾಕ್ತಾರೆ ಕೆಳಗೆ. ಅದೇ ಬರ್ಮುಡ ಡ್ರಾಯಿಂಗ್. ತ್ರಿಪುರಾಸುರ ದೋರೊಳಗೆ ಕೆಳಗೆ ಹೋದರೆ ತ್ರಿಪುರಾಸುರನ ಸ್ಥಾನ ಸಿಗ್ತದೆ, ಹೇಳಿಕೊಳ್ತದಲ್ಲ. ತ್ರಿಪುರಾಸುರನ ಲೋಕದಕ್ಕೂ ಇರಬೇಕಲ್ಲ ಏನೋ ಒಂದು. ಭಸ್ಮಾಸುರನ ಕೊಂದು ಜಾಗ ಟರ್ಕಿ. ದೇವತೆಗಳೆಲ್ಲ ಅಸ್ತ್ರ ರೆಡಿ ಮಾಡ್ತಾ ಇದ್ದವರು ಈ ಲೋಕದಲ್ಲಿ, ಯುದ್ಧದಲ್ಲಿ. ಅಸ್ತ್ರಾಲಯ ಈಗ ಆಸ್ಟ್ರೇಲಿಯಾ, ಮೂಲ ಹೆಸರೇನು ಅಸ್ತ್ರಾಲಯ, ಈಗ ಆಸ್ಟ್ರೇಲಿಯಾ ಅಲ್ವಾ. ಇಂಡಿಯಾನೂ ಹೆಸರು ನಾವಿಟ್ಟಿದ್ದಲ್ಲ, ಮೂಲ ಹೆಸರೇನದ್ರದ್ದು? ಭಾರತ. ಮೂಲ ಹೆಸರೇನದ್ರದ್ದು? ಭಾರತ, ಚೇಂಜ್ ಮಾಡಿದ್ದು. ಅಫ್ಘಾನಿಸ್ತಾನ ಅಂತ ಈಗ, ಮೊದಲ ಹೆಸರೇನು? ಗಾಂಧಾರಿ ದೂರು, ಗಾಂಧಾರ ಗಾಂಧಾರನೆ. ಹ್ಞೂ, ಅಷ್ಟೇ. ನಮಗೆ ಅದರ ಪ್ರೀ ಹಿಸ್ಟ್ರಿ ಏನೂ ಗೊತ್ತಿಲ್ಲ, ಪಾಸ್ಟ್ ಹಿಸ್ಟ್ರಿ ಗೊತ್ತಿಲ್ಲ, ಹಂಗಾಗಿ ಇಷ್ಟು ಕನ್ಫ್ಯೂಷನ್.